ಖಂಡಿತ
ತಪಸ್ಸು ಕೆಡಬೇಕು ಅಂತ ಆದ್ರೆ ಅವ ಅವನ ತಪಸ್ಸನ್ನು ಬಿಟ್ಟು ಪ್ರಪಂಚದ ಕಡೆಗೆ ತನ್ನ ಗೊಡವೆಯನ್ನು ಹರಿಸಬೇಕು, ಅವನ ಲಕ್ಷ್ಯವನ್ನು ತೆರಳಬೇಕು. ಆದ್ರೆ ಅದನ್ನು ನಿಭಾಯಿಸಬಲ್ಲ, ಅದನ್ನು ಆಕರ್ಷಿಸಬಲ್ಲ ಅದಕ್ಕೆ ಒಬ್ಬನೇ ಒಬ್ಬ ಸಮರ್ಥ. ನಮ್ಮ ತಾಳಕ್ಕೆ ಸರಿಯಾಗಿ ಕುಡಿಸಬಲ್ಲೆ ನಾನು, ತಣಿಸಬಲ್ಲೆ ನಾನು, ಕರಗಿಸಬಲ್ಲೆ ನಾನು. ಅಲ್ಲ, ಅವನನ್ನು ಕುಡಿಸದೇ ಇದ್ರು ನೀನು ಕುಡಿಯುತ್ತೀಯ, ಅದು ಬೇರೆ. ನಿನ್ನ ಜೊತೆಯಲ್ಲಿ ಅವನ ಬೇಡ ಅಂತ ಹೇಳಿದ ಹಾಗೆ ಮಾಡೋಣ, ಬೇಡ. ಅಲ್ಲ, ಅವರನ್ನು ಕುಣಿಸದೇ ಇತ್ತು. ನಿನ್ನನ್ನು ನೋಡಿ ನೀನು ಕುಣಿದು ಮತ್ತೆ ನನಗೊಂದು ವಿಶ್ವಾಸ ನಿನ್ನನ್ನೇ ಕರೆದು ಯಾಕೆ ಗೊತ್ತು? ಯಾಕೆ ಅವ ಕಣ್ಣು ಬಿಡುವಲ್ಲಿಯವರೆಗೆ ಕುಣಿಯುವುದಕ್ಕೆ ನಿನಗೆ ಮಾತ್ರ ಸಾಧ್ಯ. ಆಮೇಲೆ ಎಷ್ಟು ಹೊತ್ತು ಬೇಕಾದರೂ ಕುಣಿಯಬಲ್ಲ. ಸರಿ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕೆ ಮಾಡಿ ಬಿಡು, ಹಾಗಿದ್ರೆ ಅವ ತಪಸ್ಸನ್ನು ಬಿಡಬೇಕು ಅಂತಾದ್ರೆ ಪ್ರಪಂಚದ ಕಡೆಗೆ ಲಕ್ಷ್ಯವನ್ನು ಕೊಡಬೇಕು. ಗೊತ್ತು, ಯಾವತ್ತಿನ ಕುಣಿಯುವುದಲ್ಲ, ಮತ್ತೆ ಆದಷ್ಟು ಬೇಗ ತಪಸ್ಸು ಕೇಳಿಸಬೇಕಷ್ಟು ಬೇಗ ಬೇಗ ಮುಗಿಯಬೇಕು. ಸರಿ, ಮುಗಿಸಬೇಕಂತಾದ್ರೆ ಮತ್ತೊಬ್ಬ ಬೇಕಲ್ಲ. ಕುಸುಮಾವತಿ ಭಟ್ಟನಾದರೆ ಯಾವಂತಹ ಮನುಮಥ, ಪ್ರತಿಯೊಬ್ಬರ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಿಸಬಲ್ಲ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವನಿಂದ ಅವ ಇದ್ದಾನ. ಮನ್ಮಥನಲ್ಲಿಗೆ ಹೋಗುವ ಬಾಯ.